ಕುರ್ಚಿ ನಿನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಏನ್ ಮಾಡಿದ್ರು, ಕೇಂದ್ರಕ್ಕೆ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬಿಜೆಪಿ ಹೇಳಿದ್ದಾರೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಹೇಳಿ. ನಾನು ಸಿಎಂ ಆಗ್ತೇನೆ, ನಾನು ಸಿಎಂ ಆಗ್ತೇನೆ ಅಂತ ಹೇಳ್ತಿದ್ದಾರೆ. ಎರಡು ಎಲ್ಲಕ್ಕೆ ಮೂರು ವಿಷಯ ಕೇಳಿದ್ರಿ ನೀವು. ಒಂದು, ಸತೀಶ್ ಅವ್ರಿಗೆ ಬಂದು ಅವ್ರ ಇಲಾಖೆಯ ಬಗ್ಗೆ ಹೋಗಿದ್ದಾರೆ. ನಾವೆಲ್ಲರೂ ಹೋದಾಗ ನಮ್ಮ ಇಲಾಖೆಗಳ ಬಗ್ಗೆ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಇದ್ದಂಥ ನಾಯಕರುಗಳ ಜೊತೆಯಲ್ಲಿ ಮಾತನಾಡಿ ಬಂದಿದ್ದಾರೆ. ಸಹಜವಾಗಿ ಹೋದರೆ ನಮ್ಮ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕಾಗಲಿ, ಇಲ್ಲ ವಿಷಯಗಳು ಮಾತಾಡಲಿಕ್ಕಾಗಲಿ ನಾವು ಸಹಜವಾಗಿ ನಮ್ಮ ನಾಯಕರುಗಳ ಹತ್ರ ಗೊತ್ತಿ. ಅದೇ ರೀತಿಯಲ್ಲಿ ಸತೀಶ್ವರ ಹೋಗಿ ಬಂದರು. ಅದನ್ನು ಬಿಟ್ಟರೆ ಏನು ಅದರಲ್ಲಿ ಸ್ಪೆಷಾಲಿಟಿ ಏನಿಲ್ಲ. ಒಂದು, ಎರಡು, ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಏನಿಲ್ಲ. ಸಂದರ್ಭವಾಗಿ ಅವರು ದೇಶಪಾಂಡೆ ಅವರು ಅತ್ಯಂತ ಹಿರಿಯರು, 9 ಬಾರಿಗೆ ಶಾಸಕರಾಗಿದ್ದಾರೆ. ಅವನ್ಯಾರೋ ಅವರು ಅಲ್ಲಿ ಮೈಸೂರಿಗೆ ಯಾವುದೋ ಕೆಲಸಕ್ಕೆ ಹೋದಾಗ ತಮ್ಮಂಥವ್ರು ಕೇಳಿದ್ದಾರೆ ಏನಂತೇಳಿ. ನಾನು ಮಿನಿಸ್ಟ್ರ್ ಯಾಕಾಗಿಲ್ಲ, ನೀವು ಮಿನಿಸ್ಟ್ರ್ ಆಗಬೇಕಾಗಿತ್ತು ಅಂದರೆ ನಾನು ಮಿನಿಸ್ಟ್ರಾಗಿ ದಳ್ಕೊಂಡಿದ್ದೀನಿ, ಮಿನಿಸ್ಟ್ರ್ ಮುಗಿದ ನಂದು ಇಷ್ಟೆಲ್ಲ ಭಾಳ ಸಲ ಆಗಿದ್ದೀನಿ. ಮುಂದೆ ಏನಾದರೂ ಆದರೆ ಸಿದ್ದರಾಮಯ್ಯವ್ರು ಒಪ್ಪಿಕೊಂಡ್ರೆ ಮುಖ್ಯಮಂತ್ರಿ ಆಗ್ಬೋದಲ್ಲ ಅಂತ ಸುಮ್ಮನೆ ಜನರಲ್ಲಿ ಮಾತಾಡಿ. ಅದು ಬಿಟ್ಟರೆ ಯಾರ ಮನಸ್ಸಿನಲ್ಲೂ ಯಾರು ಇವತ್ತು ನಮ್ಮ ಪಾರ್ಟಿಯಲ್ಲಿ ಆ ಕುರ್ಚಿ ಬಗ್ಗೆ ಮಾತನಾಡೋರು ಯಾರೂ ಇಲ್ಲ. ಒಂದು, ಸಿದ್ದರಾಮಯ್ಯನ ನಾಯಕತ್ವ, ಸಿದ್ದರಾಮಯ್ಯನ ನಾಯಕತ್ವದಲ್ಲೇ ಮತ್ತು ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ 130 ಸೀಟು. ಇತಿಹಾಸದಲ್ಲಿ 1989 ಸಿ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಂದಿರತಕ್ಕಂಥ ಸೀಟ್ನಾದಮೇಲೆ ನೆಕ್ಸ್ಟ್ ಟೈಮ್ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈಗ 135 ಸೀಟ್ ಬಂದಿದೆ. ಸೊ ನಾವು ಪಕ್ಷ ಮತ್ತು ಕಾರ್ಯಕರ್ತರು ಮುಖಂಡರು ಎಲ್ಲ ಶಾಸಕಾಂಗ ಪಕ್ಷ ಹೈಕಮಾಂಡ್ ಎಲ್ಲ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ. ಯಾಕಂದ್ರೆ ಅವ್ರು ಏನು ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ಎಂಥದೇ ಯಾವುದೇ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ. ನಾವೆಲ್ಲರೂ ಕ್ಲಾರಿಟಿ ಇದೆ, ಹೈಕಮಾಂಡ್ ಹತ್ರ ಕ್ಲಾರಿಟಿ ಇದೆ, ನಮ್ಮ ಕಾರ್ಯಕರ್ತರ ಹತ್ರ ಕ್ಲಾರಿಟಿ ಇದೆ, ಕರ್ನಾಟಕ ಜನರ ಹತ್ರ ಕ್ಲಾರಿಟಿ ಇದೆ. ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಬೇಕು, ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದಾರೆ. ಈ ದೇಶದಲ್ಲಿ ಯಾರಾದರೂ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ವಾಸನಗಳು ಕಾರ್ಯರೂಪ ತಂದಿರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ದೇಶದಲ್ಲಿ ಯಾರೂ ಮಾಡಿಲ್ಲ. 100% ಕಾಯಂ ಹೋಗ್ತಾರೆ, ಇದ್ರಾಗ ಯಾವುದೇ ಸದ್ಯವಿಲ್ಲ. ಯಾರು ಇವತ್ತು ಪರಿಸ್ಥಿತಿಯಲ್ಲಿ ಯಾವ ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು, ಸಿದ್ದರಾಮಯ್ಯನವ್ರನ್ನಾಗಲಿ ಕಾಂಗ್ರೆಸ್ ಸರ್ಕಾರನಾಗಲಿ ಅಲ್ಲಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಅಮಿ, ಅದು ನಮ್ಮವ್ರದ್ದಂತೂ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇದ್ದೇವಲ್ಲ. ಅದೆಲ್ಲ ಕ್ರಿಯೇಟ್ ಮಾಡೋದು, ಯಾಕಂದರೆ 100,000 ಸುಳ್ಳು ಹೇಳಿ ಅದನ್ನ ನಿಜ ಅಂತೇಳಿ ತೋರಿಸ್ಲಿಕ್ಕೆ ಮಾಡಿದ್ರು ಬಿ ಜೆ ಪಿಯವರು. ಇಡೀ ದೇಶದಲ್ಲಿರಲಿ, ಅವ್ರು ಬಿ ಜೆ ಪಿಯವರ ಸಂಸ್ಕೃತಿಯೇ ಸುಳ್ಳು ಹೇಳ್ತಕ್ಕಂಥದ್ದು, ಅದು ಹುಬ್ಳಿಲಿಂದೇ ಜಾಸ್ತಿ ಸುಳ್ಳು ಹೇಳ್ತಕ್ಕಂಥದ್ದು. ನೋಡಿ, ಕಾಂಗ್ರೆಸ್ ಸರ್ಕಾರನ ಅಲ್ಲಾಡಿಸ್ಬೇಕು, 135 ಸ್ಥಾನಗಳಲ್ಲಿ ಸರ್ಕಾರ ಭಾಳ ಬಲವಾಗಿದೆ. ಪಾರ್ಲಿಮೆಂಟ್ನಲ್ಲಿ 22 ಸೀಟ್ ಗೆಲ್ತೀವಿ ಅಂತೇಳಿ ಜೆ ಡಿ ಎಸ್ನವ್ರನ್ನ ಜತೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ನಾವು 1-9 ಹೋಗಿದ್ವಿ. ನಾವು 2 ನಮಗೂ ಅವ್ರಿಗೂ ವೋಟಿಂಗ್ ಡಿಫ್ರೆನ್ಸು 6% ಆಗ್ಯದ, ವೋಟ್ ಪರ್ಸೆಂಟೇಜ್ ನಮ್ದು ಹೆಚ್ಚಾಗ್ಯದ. ಸೊ ಇಂಥದ್ರಲ್ಲಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರಿಗೆ ಭಾಳ ಆತಂಕ ಆಗ್ಯದ. ಈಗ ಚುನಾವಣೆಗಳು ಬರ್ತಾಯಿದೆ, ಹರಿಯಾಣ ಚುನಾವಣೆ ಬರ್ತಾಯಿದೆ, ಮಹಾರಾಷ್ಟ್ರ ಚುನಾವಣೆ ಬರ್ತಾಯಿದೆ, ಎಲ್ಲ ಕಡೆ ಅವ್ರು 400 ಸೀಟ್ ಅಂದವರು 273 ಬಂದರು. ಮೊನ್ನೆ ಹೋದ ವಾರ ಸ್ಟಡಿ ಮಾಡಿದ್ದು ನಿಮ್ಮ ಸಂಡೆ ಯಾವ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ನೋಡಿ. ಈಗ 8% ಚುನಾವಣೆ ಆದ ನಂತರ ಮೋದಿಯವರ ಒಂದು ಪ್ರಭಾವ 8% ಕೆಳಗಿಳಿದಿದೆ, ರಾಹುಲ್ ಗಾಂಧಿಯವ್ರದ್ದು 22% ಬಂದಿದೆ. ಹೀಗಾಗಿ ಅವರು ಭಾಳ ಆತಂಕದಲ್ಲಿರ್ತಕ್ಕಂಥವ್ರು ಬಿ ಜೆ ಪಿಯವರು, ಅದಕ್ಕನ್ನ ಹೆಚ್ಚಿನ ಆತಂಕದಲ್ಲಿರ್ತಕ್ಕಂಥವ್ರು ಜೆ ಡಿ ಎಸ್ನವರು. ಇಲ್ಲಿ ದೇವೇಗೌಡರು, ಶ್ರೀಮಾನ್ ಕುಮಾರಸ್ವಾಮಿ ಅವರು ಇಬ್ಬರು ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನೀವು ಕೂಡಿ ಇಲ್ಲಿ 28 ಸೀಟ್ ಗೆಲ್ತೀವಿ, ಕೇಂದ್ರ ಸರ್ಕಾರ ನಮ್ಗೆ ಬರ್ತದೆ, 6 ತಿಂಗಳೊಳಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ತೆಗೆದುಹಾಕ್ತೀವಿ, ಅದು ನಮ್ಮ ಜವಾಬ್ದಾರಿ, ನಮಗೆಲ್ಲದೆಲ್ಲ ಗೊತ್ತಿದೆ ರಾಜಕೀಯ ಅಂತೇಳಿ ಇಬ್ಬರು ತಂದೆ ಮಗ ಹೇಳಿ ಬಂದಿದ್ದಾರೆ ಅಮಿತ್ ಶಾಗೆ. ಆಯ್ದ್ರ ಮೇಲೆ ಅವ್ರು ಸೇರಿಸ್ಕೊಂಡು ಅವ್ರು ಮಂತ್ರಿ ಮಾಡಿ ಅವ್ರ ಪ್ರಯೋಗ ಇಲ್ಲಿ ಮಾಡ್ತಾಯಿದ್ದಾರೆ. ಆ ಮಾತು ಕೊಟ್ಟು ಬಂದದಕ್ಕೆ ಇದನ್ನೆಲ್ಲ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಯಾವುದೋ ಒಂದು ಹೇಳಿ ಒಟ್ಟಿಗೆ ಸರ್ಕಾರವನ್ನು ಸ್ಮೂತಾಗಿ ಆಡಳಿತ ನಡೆಸಬಾರ್ದು. ಈ ಯೋಜನೆಗಳೊಂದು ಇಡೀ ಜನರು ಬಡ ಜನರೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ, ಅದನ್ನು ಅಲುಗಾಡಿಸ್ಬೇಕೆಂಬುದೇ ಅವ್ರ ಉದ್ದೇಶ. 100%. ನಮಗೆ ಗೊತ್ತಿದೆ, 9 ಶಾಸಕರು ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ, ನಮ್ಮನ್ನು ಟಚ್ ಮಾಡಿದ್ದಾರೆ, ನಮಗೆ ಕೇಳಿದ್ದಾರೆ ಅಂತಂತೇಳಿ. ಅದಾಗಲಿಲ್ಲ, ಅದಾದ ಮೇಲೆ CBI ಪ್ರಯೋಗ ಮಾಡಿದರು, ED ಪ್ರಯೋಗ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಅದರಲ್ಲಿ ಸೇರಿಸಂತೇಳಿ ಅವ್ರಿಗೆ ಒತ್ತಾಯ ಮಾಡಿದರು, ಅದು ಆಗಲಿಲ್ಲ. ಕೊನೆಯ ಇದರಲ್ಲಿ ರಾಜ್ಯಪಾಲರು ರಾಜಭವನ ಎಲ್ಲ ಈ ರೀತಿ ದುರುಪಯೋಗ ಮಾಡಿಕೊಂಡು
ಮಸಿ ಬಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇವತ್ತು ಇರತಕ್ಕಂಥ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನಾಗಲಿ ಕಾಂಗ್ರೆಸ್ ಸರ್ಕಾರನಾಗಲಿ ಅಲ್ಲಾಡಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಮಾತನ್ನು ನಾವು ಹೇಳಬಯಸ್ತೇವೆ. ಥ್ಯಾಂಕ್ ಯು.